ಎಂ ಲರ್ನಿಂಗ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಲ್ಲಿ ನಿಮಗೆ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾರ್ಗಸೂಚಿಯನ್ನು ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸಾಕಷ್ಟು ಜನ ನನಗೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ರಿ ಯಾವ ಪುಸ್ತಕವನ್ನು ಓದಬೇಕು ನಿಮಗೆಲ್ಲ ಅದೇ ಡೌಟು ಸರ್ ನಾನು ಕನ್ನಡ ಪುಸ್ತಕಕ್ಕೆ ಯಾವುದು ಓದಬೇಕು ಅಥವಾ ಸರ್ ನಾನು ಗಣಿತ ವಿಜ್ಞಾನಕ್ಕೆ ಅಥವಾ ಸಮಾಜ ವಿಜ್ಞಾನಕ್ಕೆ ಯಾವುದನ್ನು ಓದಬೇಕು ಅಂತೇಳಿ ನೀವು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಹಾಗೆ ಕನ್ನಡನ ಬಿಟ್ಟು ಮಾತೃಭಾಷೆ ಬೇರೆ ಬೇರೆ ಇರ್ತಕ್ಕಂಥವರು ಕೂಡ ನನಗೆ ಸಾಕಷ್ಟು ಕರೆಗಳನ್ನು ಮಾಡಿದ್ರಿ ಗಡಿನಾಡು ಕರ್ನಾಟಕದಲ್ಲಿ ಇರ್ತಕ್ಕಂಥವರು ಅವರು ಕೂಡ ಹಾಗೆ ತಮಿಳುನಾಡು ಸಮೀಪದಲ್ಲಿರ್ತಕ್ಕಂಥವ್ರು ಕೇರಳ ಸಮೀಪ ಮಹಾರಾಷ್ಟ್ರ ಸಮೀಪ ಸೊ ತಮಿಳ್ ಈ ಥರ ಎಲ್ಲರೂ ಕೂಡ ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಸೊ ಅದಕ್ಕೆ ಉತ್ತರ ಇಲ್ಲಿದೆ ಸೊ ಎಲ್ಲರೂ ಕೂಡ ಇದನ್ನ ಗಮನಿಸಬೇಕು ಹಾಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೆ ನಿಮಗೆ ಯಾವ ಪುಸ್ತಕಗಳನ್ನು ಓದ್ಬೇಕು ರೆಫರ್ ಮಾಡಬೇಕು ಅಂತ ನೀವು ಬರೀ ಆಧರ್ ಬುಕ್ಗಳನ್ನು ಅಥವಾ ಯಾವ್ಯಾವುದೋ ಒಂದು ಇವನ್ ಬುಕ್ಕುಗಳನ್ನು ರೆಫರೆನ್ಸ್ ಮಾಡಬೇಕು ಅಂತ ನನಗೆ ಕೇಳ್ತಾ ಇದ್ದೀರಿ ಸೊ ಅದಕ್ಕೆ ನಾನು ಕೊಟ್ಟಂತಹ ಉತ್ತರಗಳು ಮ್ಯಾಕ್ಸಿಮಮ್ ಇಲ್ಲಿ ಮ್ಯಾಚ್ ಆಗಿದೆ ಸೊ ಅದನ್ನು ನಾನು ನಿಮ್ಮೊಂದಿಗೆ ಈಗ ಹಂಚ್ಕೊಳ್ತಾ ಇದ್ದೀನಿ ಸೊ ನೋಡಿ ಹಾಗೆ ನೀವು ಕೂಡ ಈ ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದು ನಾನು ಹೇಳಿರೋದೆಲ್ಲ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರ ತನ್ನ ಇಲಾಖೆಯ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿ ಇದು ಕಳೆದ ಐದು ದಿನಗಳ ಹಿಂದೆ ಈ ಪಟ್ಟಿ ರಿಲೀಸ್ ಆಗಿದೆ ಸೊ ಹಾಗಾಗಿ ನೀವೀಗ ಈ ಒಂದು ವಿಡಿಯೋ ನಂತರ ನೀವು ಆ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿ ಅಥವಾ ನಮ್ಮ ಟಿ ಎಂ ಲರ್ನಿಂಗ್ ಪಿ ಡಿ ಎಫ್ ಸಿಗುತ್ತೆ ಮೊದಲಿಗೆ ಕನ್ನಡ ಭಾಷೆಗೆ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಸೊ ನಾನು ಆಗಲೇ ಹೇಳಿದ್ದೆ ಸೊ ಮೋಸ್ಟ್ ಪ್ರಾಬಬರ್ಲಿ ಎಲ್ಲವೂ ಕೂಡ ಕರ್ನಾಟಕ ರಾಜ್ಯ ಒಂದು ಪಠ್ಯ ಪುಸ್ತಕಗಳೇನಿದಾವೆ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಪಿಯು ಸಿ ಕೂಡ ನೀವು ಓದಬೇಕು ಅವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಒಂದರಿಂದ ಅಂತ ಹೇಳಿದ್ದಾರೆ ಸರ್ ಒಂದರಿಂದ ಬರೀ ಚಿತ್ರ ಇರುತ್ತಲ್ವ ಸರ್ ಒಂದು ಎರಡು ಮೂರು ನಾಲ್ಕನೇ ಕ್ಲಾಸಲ್ಲಿ ಸೊ ನೀವು ಚಿತ್ರ ಇರುತ್ತೆ ಅದೆಲ್ಲ ಮೆಥಡ್ ಆಫ್ ಟೀಚಿಂಗ್ ಇರುತ್ತೆ ಅಲ್ಲಿ ಚಿತ್ರಗಳ ಮೂಲಕ ಬೋಧನೆಯನ್ನು ಮಾಡ್ತಾರೆ ಆ್ಯಕ್ಟಿವಿಟಿಗಳನ್ನು ಕೊಟ್ಟಿರ್ತಾರೆ ಆ ಮುಖಾಂತರ ನಿಮಗೆ ಪ್ರಶ್ನೆಗಳು ಬರುತ್ತೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಆರನೇ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ನೀವು ಬುಕ್ ಓದಬಾರ್ದು ಬರೀ ಒನ್ ಟು ಫಿಫ್ತ್ ಅಷ್ಟೇ ಅಂತ ತಿಳ್ಕೊಂಡು ನೀವು ವರ್ಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹಾಕೊಂಡು ಅಷ್ಟೇ ಕೆಲಸವನ್ನು ಮಾಡಬೇಕು ಟೈಮ್ ನೋಡ್ಕೊಂಡು ಕೆಲಸ ಮಾಡೋ ಥರ ಬುಕ್ಸ್ ಸಿಲೆಬಸ್ ಇಟ್ಕೊಂಡೇ ಓದಬೇಕು ಈ ಥರದ್ದು ನೀವು ತಲೆಯಲ್ಲಿ ಇಟ್ಕೊಂಡಿದ್ದನ್ನ ನೀವೇನು ಮಾಡಬಾರ್ದು ಅದನ್ನು ಮಾಡಬಾರ್ದು ಆ ಕೆಲಸ ಮಾಡಿದ್ರಿ ಅಂದರೆ ನೀವು ಎಕ್ಸಾಮ್ನಲ್ಲಿ ಸಕ್ಸಸ್ ಖಂಡಿತ ಆಗಲ್ಲ ಸೊ ಎಲ್ಲವನ್ನು ಕೂಡ ಬ್ರಾಡಾಗಿ ಥಿಂಕ್ ಮಾಡಿ ವರ್ಕ್ ಮಾಡಿ ಹಾಗೆ ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅನಸೂಯ ವಿ ಪರಗಿ ಅವರದ ಒಂದು ಪುಸ್ತಕ ಇದೆ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅಂತ ಹೇಳಿ ಹಾಗೆ ಧರಣೀಂದ್ರಿಯ ಅವರದು ಪ್ರೌಢಶಾಲಾ ವ್ಯಾಕರಣ ಇದೆ ಸೊ ಭಾಳ ಚೆನ್ನಾಗಿದೆ ಅದನ್ನು ಕೂಡ ನೀವು ಓದ್ಬೋದು ಎನ್ ಸಿ ಇ ಟಿ ಎನ್ ಸಿ ಎನ್ ಟಿ ಇ ಎಸ್ ಇ ಪರಿ ಒಂದು ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಕೈಬಿಡಿ ಸೊ ನಾನು ಗಣಿತಕ್ಕೆ ಸಂಬಂಧಪಟ್ಟಂತೆ ಎನ್ ಎಮ್ ಎಮ್ ಎಸ್ ಕ್ವಶನ್ ಪೇಪರ್ನ ಬಿಡಿಸಿದ್ದೆ ಸೊ ಆದರೆ ಯಾಕೆ ಬಿಡಿಸಿದೆ ನಾನು ಸರ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೂ ಎನ್ ಟಿ ಎಸ್ ಸಿ ಎಕ್ಸಾಮ್ಗೂ ಇ ಟಿ ಇ ಟಿಗೂ ಏನು ಸರ್ ಸಂಬಂಧ ನೋಡಿ ಅಲ್ಲಿ ವಿದ್ಯಾರ್ಥಿಗಳು ಬರೆಯುವಂಥ ಪ್ರಶ್ನೆ ಪತ್ರಿಕೆ ಎಷ್ಟು ಕಠಿಣದ್ದಾಗಿರುತ್ತೆ ಅಂದರೆ ನೀವು ಕೂಡ ಲಾಸ್ಟ್ ಇಯರ್ ಎನ್ ಎಮ್ ಎಮ್ ಎಸ್ ಪ್ರಶ್ನೆ ಪತ್ರಿಕೆ ತೊಗೊಂಡು ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಸ್ಪರ್ಧಾಕಲಿ ಅಂತಕ್ಕಂಥ ಪುಸ್ತಕದಲ್ಲಿ ನಿಮಗೆ ಮಾರ್ಗದರ್ಶನ ಇರುತ್ತೆ ಹಾಗೆ ಘಟ್ಟಿ ಘಟ್ಟಿಯವರದ್ದು ಭಾಷೆ ಮತ್ತು ಕನ್ನಡ ಬೋಧನಾ ಬೋಧನೆಗೆ ಸಂಬಂಧಪಟ್ಟಂತೆ ಹಾಗೆ ರಾಮು ಅವ್ರದ್ದು ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ಬುಕ್ ಇದೆ ಹಾಗೆ ಕನ್ನಡ ವ್ಯಾಕರಣ ದರ್ಪಣ ತುಂಬ ಚೆನ್ನಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಣೆ ಆಗಿರ್ತಕ್ಕಂಥದ್ದು ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಡಿ ಇದು ಕೂಡ ಸ್ಟೇಟ್ ಪುಸ್ತಕಗಳನ್ನು ಓದಿ ಅಂತ ಹೇಳ್ತದೆ ಒನ್ ಟು ಟ್ವೆಲ್ತ್ ಕ್ಲಾಸ್ ನಾಟ್ ಓನ್ಲಿ ಸಿ ಟ್ವೆಲ್ತ್ ಕ್ಲಾಸ್ವರೆಗೂ ಬುಕ್ ಕನ್ನಡ ಬುಕ್ ಜೊತೆಗೆ ಇವ ಇಂಗ್ಲೀಷ್ ಬುಕ್ ಜೊತೆಗೆ ವರ್ಕ್ ಬುಕ್ಗಳನ್ನು ಓದಿ ಅಂತ ಹೇಳುತ್ತೆ ನಾನು ಅದಕ್ಕೆ ನಿಮಗೆ ನೆನಪಿರಲಿ ನಮ್ಮ ಚಾನಲಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ವರ್ಕ್ ಬುಕ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾಕೆ ವರ್ಕ್ ಬುಕ್ಗಳನ್ನು ಓದಬೇಕು ಅಲ್ಲಿರುವಂಥ ಈಗ ಸಮಾಜ ವಿಜ್ಞಾನ ವರ್ಕ್ ಬುಕ್ ನಿಮಗೆ ಪ್ರಿಂಟ್ ಸಿಗೋಲ್ಲ ಬಟ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಿಂದ ಹಾಗೆ ಇಂಗ್ಲೀಷ್ ರೈನ್ಬೋ ಅಂತ ಇದೆ ಕನ್ನಡ ಇದೆ ಮತ್ತು ಗಣಿತ ಸುವೇಗ ಇದೆ ಸೊ ಎಲ್ಲ ತರಗತಿಗಳಿಗೂ ಕೂಡ ಇರೋದರಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ನಿಮಗೆ ಪರ್ಫೆಕ್ಟ್ ಆಗ್ತೀರ ನೀವು ಆಗ ನಿಮಗೆ ಅದು ಯಾವ ರೀತಿ ಇರುತ್ತೆ ಇಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ತುಂಬಾ ಡಿಫಿಕಲ್ಟ್ ಇರಲ್ಲ ಬಟ್ ಆದರೂ ಕೂಡ ನಿಮಗೆ ಒಂದಷ್ಟು ಮೈಂಡಿಗೆ ಕೆಲಸ ಕೊಡುವಂಥ ಪ್ರಶ್ನೆಗಳೇ ಅಲ್ಲಿ ಖಂಡಿತ ಇರ್ತವೆ ಹಾಗೆ ಡಿ ಎಡ್ ಮೆಥಡ್ ಯಾವಾಗಲೂ ಕೂಡ ನೀವು ಮೆಥಡಾಲಜಿಗೆ ಡಿ ಎಡ್ ಮತ್ತು ಬಿ ಎಡ್ ಏನಿದೆಯಲ್ಲ ಆ ಒಂದು ಪುಸ್ತಕಗಳನ್ನು ವರ್ಕ್ ಮಾಡಬೇಕು ಸೊ ಅದು ಭಾಳ ಇಂಪಾರ್ಟೆಂಟು ಸೊ ಹಾಗೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೂಡ ಬುಕ್ಗಳ ಲೀಸ್ಟನ್ನು ಕೊಟ್ಟಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಥವಾ ಕೇಂಬ್ರಿಜ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂತಹ ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಕಾಮನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ಗೆ ಇಗ್ನೋದು ಒಂದು ಬುಕ್ಕನ್ನು ರೆಫರ್ ಮಾಡಿದ್ದಾರೆ ಸೊ ಇಂಗ್ಲೀಷ್ ಹಾಗೆ ಉರ್ದುಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ರಿ ಅದಕ್ಕೂ ಕೂಡ ಉತ್ತರ ಇಲ್ಲಿ ಇದೆ ಯಾರೆಲ್ಲ ಉರ್ದು ಅಭ್ಯರ್ಥಿಗಳಿದ್ರಿ ಅವರು ಇದನ್ನು ನೋಡ್ಬೋದು ಹಾಗೆ ತಮಿಳು ಭಾಷೆ ಸೊ ಅವರು ಕೂಡ ನನಗೆ ಕೇಳಿದರು ಸಾಕಷ್ಟು ಜನ ಅವ್ರಿಗೂ ಕೂಡ ಇಲ್ಲಿ ಅನೇಕ ಪುಸ್ತಕಗಳ ಲೀಸ್ಟ್ ಕೂಡ ಇದೆ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಹಾಗೆಯೇ ತೆಲುಗಿಗೆ ಸಂಬಂಧಪಟ್ಟಂತೆ ಕೂಡ ಪುಸ್ತಕ ಇದೆ ಸೊ ಇದನ್ನು ಕೂಡ ನೀವು ನೋಡಿ ವೆಬ್ಸೈಟಲ್ಲಿದೆ ಡೌನ್ಲೋಡ್ ಮಾಡಿಕೊಂಡು ವರ್ಕ್ ಮಾಡಿ ಹಾಗೆ ಮರಾಠಿ ಯಾರ್ಯಾರು ಮಹಾರಾಷ್ಟ್ರ ಸಮೀಪ ಇದ್ದರೆ ಮರಾಠಿ ಲ್ಯಾಂಗ್ವೇಜ್ ಇದೆ ಮದರ್ ಟಂಗು ಸೊ ಅವರ ಒಂದು ಪುಸ್ತಕವನ್ನು ಇಲ್ಲಿ ಯಾವ್ಯಾವ ಓದಬೇಕು ಅಂತೇಳಿ ರೆಫರೆನ್ಸ್ ಕೊಟ್ಟಿದ್ದಾರೆ ಸೊ ಅವನು ಕೂಡ ನೀವು ವರ್ಕ್ ಮಾಡಬೇಕು ಇನ್ನು ಹಿಂದಿಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳು ಬೇಕು ಅಂತ ಫಸ್ಟು ಒನ್ ಟು ಟೆಂತು ನೀವು ಸ್ಟೇಟ್ ಬುಕ್ಗಳನ್ನು ಅಂದರೆ ಹಿಂದಿ ಪುಸ್ತಕಗಳನ್ನು ವರ್ಕ್ ಮಾಡೋದ್ರ ಜೊತೆಗೆ ಯಾವ್ಯಾವನ್ನು ಓದಬೇಕು ಅಂತ ಕೊಟ್ಟಿದ್ದಾರೆ ಸೊ ನೀವು ಅವನ್ನು ಕೂಡ ಫಾಲೋ ಮಾಡ್ಬೋದು ಹಾಗೆ ಸಂಸ್ಕೃತ ಸಾಂಸ್ಕೃತಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾಹಿತಿ ಇದೆ ಸೊ ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಸ ಶೈಕ್ಷಣಿಕ ಮಂಗಳ ಯಾವ ಪುಸ್ತಕವನ್ನು ಓದಬೇಕು ಅಂತ ತುಂಬ ಬ್ಯೂಟಿಫುಲ್ ಪುಸ್ತಕ ಇದು ಡಾಕ್ಟರ್ ಎಸ್ ಕೆ ಅವ್ರದ್ದು ಸೊ ಅದನ್ನು ನೀವು ಓದ್ಬೋದು ಸೈಕಾಲಜಿ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್ ಜೊತೆಗೆ ಎನ್ ಸಿ ಆರ್ ಟಿ ಸೈಕಾಲಜಿ ಬುಕ್ಸ್ ಫಾರ್ ಕ್ಲಾಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ನೋಡಿ ಸೈಕಾಲಜಿ ಬುಕ್ಕು ಪಿ ಯು ಸಿಗಿದೆ ಸೊ ಆ ಪುಸ್ತಕಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು ಎಸ್ ಕೆ ಮಂಗಳವರ ಒಂದು ಪುಸ್ತಕವನ್ನು ಕೂಡ ನೀವು ರೆಫರ್ ಮಾಡ್ಬೋದು ಸೊ ನೋಡಿ ತುಂಬ ಇವೆಲ್ಲವೂ ಕೂಡ ನಿಮಗೆ ಟಿ ಇ ಟಿಗೆ ಸಾಕಷ್ಟು ಹೆಲ್ಪನ್ನು ಮಾಡ್ತವೆ ಇನ್ನು ನನ್ನ ಸಬ್ಜೆಕ್ಟಿಗೆ ಬಂದರೆ ಗಣಿತ ಮತ್ತು ವಿಜ್ಞಾನ ಇದನ್ನು ನಾನು ನಿಮಗೆ ಹೇಳಲೇಬೇಕು ಇದನ್ನು ಹೇಳಿದ್ದೀನಿ ಕೂಡ ಯಾರೆಲ್ಲ ಗಮನಿಸಿದ್ರೆ ನಂಗೆ ಗೊತ್ತಿಲ್ಲ ಬಟ್ ನನ್ನ ಚಾನಲನ್ನು ರೆಗ್ಯುಲರ್ ವಾಚ್ ಮಾಡುವಂಥವ್ರು ನೆನಪು ಇದನ್ನು ನೆನಪು ಮಾಡ್ಕೊಳ್ತಾರೆ ಸೊ ನೋಡಿ ಮೊದಲು ಟೆಕ್ಸ್ಟ್ ಬುಕ್ಕುಗಳು ಜೊತೆಗೆ ವರ್ಕ್ ಬುಕ್ಕುಗಳು ರೈಟಾ ಸೊ ಟೆಕ್ಸ್ಟ್ ಬುಕ್ಕು ಒಂದರಿಂದ ಪಿ ಯು ಸಿವರೆಗೆ ವರೆಗೆ ಹಾಗೆ ವರ್ಕ್ ಬುಕ್ಕು ಸರ್ ಪಿ ಯು ಸಿವರೆಗೂ ಓದಬೇಕು ಸರ್ ಅಲ್ಲ ಡ್ರ ಏನೋ ಕಾನ್ಸೆಪ್ಟ್ ಇರುತ್ತೆ ಸರ್ ಅದು ಡಿರೋಷನ್ಸ್ ಇರುತ್ತೆ ಇಂಟೆಗ್ರೇಷನ್ ಇರುತ್ತೆ ಕ್ಯಾಲ್ಕುಲೇಷನ್ ಇರುತ್ತೆ ಡಿಫ್ರೆನ್ಸಿಯೇಷನ್ ಇರುತ್ತೆ ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ ಸೊ ಎಸ್ ಹಾವ್ ಟು ಡೂ ಇಟ್ ನೀವು ಅದನ್ನ ವರ್ಕ್ ಮಾಡಲೇಬೇಕು ಜೊತೆಗೆ ಡಿ ಎಡ್ ಬಿ ಎಡ್ ಕೋರ್ಸ್ನ ಸ್ಟಡಿ ಮೆಟೀರಿಯಲ್ಸನ್ನು ತಗೋಬೇಕು ಹಾಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳಿದಾವಲ್ಲ ಅವು ಎಲ್ಲ ಪುಸ್ತಕಗಳನ್ನು ಕೂಡ ಓದಬೇಕಾಗತ್ತೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿ ಯಾವುದು ಅಂತ ಹೇಳಿದ್ರೆ ಈ ಎರಡು ಹೆಸರುಗಳನ್ನು ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ ಅದರಲ್ಲಿ ಎಸ್ಪೆಷಲಿ ನಾನು ಇವ್ರ ಹೆಸರನ್ನು ಹೇಳ್ತಾನೆ ಇರ್ತೀನಿ ಎ ಎಸ್ ಅಗರ್ವಾಲ್ ಅಂತೇಳಿ ಸೊ ಈ ಇವರ ಒಂದು ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕು ಪಿ ಯು ಸಿಗೆ ಸಂಬಂಧಪಟ್ಟಂತೆ ಹಾಗೆ ಶರ್ಮಾ ಅವರ ಪುಸ್ತಕಗಳನ್ನು ಕೂಡ ರೆಫರ್ ಮಾಡಬೇಕು ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಆನ್ ಟೀಚಿಂಗ್ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಅವ್ರದ್ದು ಕೂಡ ಇದೆ ಎಸ್ ಕೆ ಮಂಗಳವ್ರದು ಆ ಪುಸ್ತಕವನ್ನು ಕೂಡ ನೀವು ಓದಬೇಕಾಗತ್ತೆ ಇಷ್ಟು ಪುಸ್ತಕ ಜೊತೆಗೆ ನೀವು ನೆನಪಿಟ್ಕೊಳ್ಳಿ ನಾನು ಈಗ ಆರ್ ಎಸ್ ಅಗರ್ವಾಲ್ದು ಕ್ವಾಂಟಿಟೇಟಿವ್ ಅಗರ್ವಾಲ್ ಕ್ವಾಂಟಿಟೇಟಿವ್ ಬುಕ್ ಅಂತ ಹೊಂದಿದೆ ಹೌದಲ್ವಾ ಸೊ ಈ ಪುಸ್ತಕವನ್ನು ಕೂಡ ನೀವು ವರ್ಕ್ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಪುಸ್ತಕದ ಮೇಲೆ ನಿಮ್ಗೆ ಕೇಳಿರ್ಬೋದು ಎಸ್ 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 ಸಿ ಸೊ ಏನಿರ್ತದೆ ಎಸ್ ಎಸ್ ಸಿ ಅಂತ ಇರುತ್ತೆ ಅಥವಾ ಎನ್ ಟಿ ಪಿ ಸಿ ಎಲ್ ಅಂತ ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಇರುತ್ತೆ ಅಥವಾ ಐ ಬಿ ಪಿ ಎಸ್ ಅಂತ ಇರುತ್ತೆ ಓಕೆನಾ ಸರ್ ಐ ಬಿ ಪಿ ಎಸ್ನವರು ಮಾತ್ರ ಓದ್ಬೇಕು ಸರ್ ಅದನ್ನು ಸೊ ಅದನ್ನು ತಲೆಯಿಂದ ತೆಗಿರಿ ನೀವು ಕೂಡ ವರ್ಕ್ ಮಾಡಬೇಕು ಬೇಸಿಕ್ಕಿಂದ ಹಿಡಿದು ರೇಷ್ಯೋ ಆ್ಯಂಡ್ ಪ್ರಪೋಷನಿಂದ ಹಿಡಿದು ಒನ್ ಟು ತ್ರೀ ನಂಬರ್ ಸಿಸ್ಟಮಿಂದ ಹಿಡಿದು ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಸೊ ಯು ಹ್ಯಾವ್ ಟು ರೆಫರ್ ಫಾರ್ ದಟ್ ಬುಕ್ಸ್ ಅದೊಂದೇ ಬುಕ್ಕು ಸಾಕು ನಿಮಗೆ ಮ್ಯಾಥಮೆಟಿಕ್ಸನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬೇಕಾದಷ್ಟು ವರ್ಕ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಹಾಗೆ ನಾವು ಇವಾಗ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ ಕೂಡ ಮಾಡಿದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಕೋರ್ಸ್ಗಳನ್ನು ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ ಭಾಳ ಜನ ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿರಿ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಐ ನಾಟ್ ಎಬಲ್ ಟು ಇಮ್ಯಾಜಿನ್ ನಾನು ಅದನ್ನು ಎಷ್ಟು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಹಾಗೆ ಲೈವ್ ಕ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಇಂಟ್ರಾಕ್ಷನ್ ಮಾಡ್ತಾರೆ ಅಂದರೆ ಈವನ್ ದೇ ಕ್ಯಾನ್ ಸ್ಪೀಕ್ ಟು ಮೀ ಅದರಲ್ಲಿ ಆ್ಯಪಲ್ಲಿ ಮಾತಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಸಮಯದ ಅಭಾವ ಇರೋದರಿಂದ ಕ್ಲಾಸ್ಗಳನ್ನು ಈಗ ಯೂಟ್ಯೂಬಲ್ಲಿ ಕೊಡೋಕೆ ಆಗ್ತಾ ಇಲ್ಲ ಸೊ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಬಟ್ ನಿಮಗೆ ನನ್ನನ್ನು ಮೊದಲು ಕೈ ಹಿಡಿದಿದ್ದು ಯೂಟ್ಯೂಬ್ ಆಗಿದ್ದರಿಂದ ಅದನ್ನು ನಾನು ಬಿಡೋದಿಲ್ಲ ಬಟ್ ಏನಪ್ಪ ಅಂದರೆ ಇದು ನಿಮ್ಮ ನಾನು ಕಲಿಸೋದಕ್ಕೆ ಒಂದೇ ಕಾರಣ ನಾನು ಕೂಡ ನಿಮ್ಮೊಟ್ಟಿಗೆ ಕಲಿತೀನಿ ಅಂತ ಇಲ್ಲಾಂದರೆ ನಾನು ಕೂಡ ಏನಾಗ್ತೀನಿ ಶಾಲೆಯಿಂದ ಹೊರಗುಳಿದ ಮಗು ಅಥವಾ ಕಲಿಕೆಯಿಂದ ಹೊರಗುಳಿದ ಮಗು ಹಾಕ್ತೀನಿ ಸೊ ಹಾಗಾಗಿ ಅದು ಬೇಡ ಇಬ್ಬರು ಕೂಡ ವರ್ಕ್ ಮಾಡೋಣ ಜೊತೆಗೆ ಅಂತ ಹೇಳ್ತಾ ಸೊ ಇಷ್ಟು ಮಾಹಿತಿ ನಿಮಗಿರಲಿ ಜೊತೆಗೆ ಇನ್ನು ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೂ ಕೂಡ ಪುಸ್ತಕಗಳಿದ್ದಾವೆ ಅವನು ಕೂಡ ನೀವು ವರ್ಕ್ ಮಾಡಿ ಸೊ ನಾನು ಆಗಲಿ ಹೇಳಿದಂಗೆ ಸ್ಟೇಟ್ ಸಿಲೆಬಸನ್ನು ಮೊದಲು ಕವರ್ ಮಾಡಿ ಒಂದೇ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಯಾವತ್ತೂ ಕೂಡ ಸ್ಟೇಟ್ ಸಿಲೆಬಸ್ಸನ್ನು ಬೇಗ ಮುಗಿಸೋಕೆ ಸಾಧ್ಯ ಇಲ್ಲ ಸರ್ ಸ್ಟೇಟ್ ಸಿಲೆಬಸ್ಸೆಲ್ಲ ಓದ್ಬಿಟ್ಟಿದ್ದೀನಿ ಸರ್ ಯಾರು ಓದಿದ್ದೀರಾ ನೋಡಿ ನೀವು ಓದಿರುವಂಥ ಪುಸ್ತಕ ಒಂದು ಆರನೇ ಕ್ಲಾಸು ಏಳನೇ ಕ್ಲಾಸು ಬೇಡ ಏತ್ ನೈನ್ತ್ ಟೆಂತ್ ಯಾವ್ದಾರು ಒಂದು ಬುಕ್ನ ನಿಮ್ಮ ಸ್ನೇಹಿತರಿಗೆ ಕೊಟ್ಟು ಒಂದು ನಾಲ್ಕು ಕ್ವಶನ್ಸ್ ಕೇಳ ಕೇಳಿ ಆಗ ನೀವು ಹೆಂಗೆ ಓದಿದಿರಾ ಅನ್ನೋದು ಗೊತ್ತಾಗುತ್ತೆ ಸೊ ಇಟ್ ಈಸ್ ನಾಟ್ ಈಸಿ ಹೌದಲ್ಲ ನೀವು ಪರ್ಫೆಕ್ಟ್ ಆದರೆ ಅಂದರೆ ಯು ಕ್ಯಾನ್ ಕ್ರ್ಯಾಕ್ ಕೆ ಎ ಎಸ್ ಆಲ್ಸೋ ನೆನಪಿಟ್ಕೊಳ್ಳಿ ಅದನ್ನು ನೀವು ಕೆ ಎ ಎಸ್ ಪರೀಕ್ಷೆ ಕೂಡ ಪಾಸ್ ಮಾಡ್ಬೋದು ಯಾಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ಅಂದರೆ ಅಷ್ಟು ಕಾನ್ಸೆಪ್ಟನ್ನು ನೀವು ಓದ್ತಾ ಇದ್ದರೆ ಹಿಂದಿಂದೆಲ್ಲ ಮರ್ತೋಗ್ತಾ ಬರುತ್ತೆ ಎಸ್ಪೆಷಲಿ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಇಸ್ವಿಗಳು ಮರ್ತೋಗುತ್ತೆ ರಾಜರ ಹೆಸರುಗಳು ಮರ್ತೋಗುತ್ತೆ ಅದರಲ್ಲಿ ಕ್ರೋನಾ ಕಾಲಾನುಕ್ರಮ ಏನಿದೆಯಲ್ಲ ಘಟನೆಗಳು ಅವು ಕೂಡ ಮರ್ತೋಗುತ್ತೆ ತುಂಬಾ ಏನಾಗುತ್ತೆ ಅಂದರೆ ಎಷ್ಟು ಸಾರಿ ನೀವು ರಿಪೀಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಆದರೆ ಏನಪ್ಪ ದುರದೃಷ್ಟ ಅಂದರೆ ನಿಮ್ಮಲ್ಲಿ ಸಂಖ್ಯೆ ಜಾಸ್ತಿ ಇದೆ ಕಾಂಪಿಟೇಷನ್ ಭಾಳ ಇದೆ ಯು ಹಾವ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಆದರೆ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞ ಗಣಿತ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಹೆಚ್ಚು ಅಂಕಗಳನ್ನು ತೊಗೋಬೇಕು ಅವ್ರು ಜಸ್ಟ್ ಆವರೇಜ್ ಅಂಕಗಳನ್ನು ತೊಗೊಂಡ್ರೆ ಅವ್ರು ಗೆಟನ್ ಆಗ್ತಾರೆ ಹಾಗಾಗಿ ನಿಮಗೆ ರೆಸ್ಪಾನ್ಸಿಬಲ್ ಭಾಳ ಇರುತ್ತೆ ನೀವು ಕೂಡ ಬಿ ಎಡ್ ಅಲ್ಲಿ ಯಾರ್ಯಾರು ಬಿ ಎಡ್ ಮಾಡಿದಿರಿ ಮೆಥಡ್ ಆಫ್ ಟೀಚಿಂಗ್ ಸೋಷಿಯಾಲಜಿ ಅವರಿದ್ದಾರೆ ಬಿ ಎಡ್ ಮತ್ತು ಡಿ ಎಡ್ ಗೆ ಸ್ಟಡಿ ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಬೋಧನಾ ಶಾಸ್ತ್ರಕ್ಕೆ ಇನ್ನ ಕಂಟೆಂಟ್ ಬುಕ್ ಸ್ಟೇಟ್ ಬುಕ್ ಅನ್ನು ಯೂಸ್ ಮಾಡಬಹುದು ಇನ್ನೂ ಸಾಕಷ್ಟು ಪುಸ್ತಕಗಳನ್ನು ಅವರು ಕೊಟ್ಟಿದ್ದಾರೆ ನೀವು ನೋಡಿ ಆ ಒಂದು ಪುಸ್ತಕಗಳನ್ನು ಕೂಡ ಯೂಸ್ ಮಾಡಿ ಓಕೆನಾ ರೈಟ್ ಇಲ್ಲಿ ಈ ಪುಸ್ತಕಗಳು ಸಲಹಾತ್ಮಕ ಪರಾಮರ್ಶನ ಪುಸ್ತಕಗಳಾಗಿದ್ದಾವೆ ಇವುಗಳೇ ಅಂತಿಮವಲ್ಲ ಅಭ್ಯರ್ಥಿಗಳು ಇತರೆ ಪ್ರಸ್ತುತವಾದ ಪರಾಮರ್ಶನ ಗ್ರಂಥಗಳು ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡಬಹುದು ಅಂತ ಕೊಟ್ಟಿದ್ದಾರೆ ರೈಟ್ ಅಂದರೆ ನೀವು ಎಷ್ಟು ಓದ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಸೊ ವರ್ಕ್ ಮಾಡಿ ಹಾಗೆ ನೀವು ಬಿಡುವಿದ್ದಾಗ ಯಾವುದಾದ್ರೂ ಚಾನಲ್ಗಳನ್ನು ನೋಡಿ ಮತ್ತು ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಮತ್ತು ಅವರು ಈಗ ಫಾರ್ ಎಕ್ಸಾಂಪಲ್ ನನ್ನ ಚಾನಲಲ್ಲಿ ನಿಮಗೆ ಯಾವ ರೀತಿ ಮಾಹಿತಿ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸಿಗೆ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನಾನು ಸರ್ಕಲ್ ಮೇಲೆ ಒಂದು ಚಾಪ್ಟರ್ ಅನ್ನು ಮಾಡಿದ್ದೀನಿ ಓಕೆನಾ ಸರ್ಕಲ್ ಮೇಲೆ ಈಗ ರೇಡಿಯಸ್ ಕೊಡ್ತಾರೆ ಮತ್ತೆ ಒಂದು ಜಾ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದು ಪ್ರಶ್ನೆ ಮತ್ತೆ ಏರಿಯಾ ಕನ್ನಡಿ ಕೇಳ್ತಾರೆ ಸರ್ಕಂಫರೆನ್ಸ್ ಕಣ್ಣಿಡಿಯಾ ಕೇಳ್ತಾರೆ ಅಥವಾ ಆಂಗಲ್ ಯಾವುದೋ ಒಂದು ಕನ್ನಡಿಯಾಗಿ ಕೇಳ್ತಾರೆ ಕೋನ ಕನ್ನಡಿಯ ಕೇಳ್ತಾರೆ ಸೊ ಏನೋ ಒಂದು ಲೆಕ್ಕ ಕೊಟ್ಟಿರ್ತೀನಿ ಸೊ ಇದ್ರ ಮೇಲೆ ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟ್ ತರದ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾನು ಕೊಡುವಂಥ ಹತ್ತು ಲೆಕ್ಕಕ್ಕೆ ಒಂದೊಂದು ಲೆಕ್ಕದ ಥರನೇ ಬೇರೆ ಬೇರೆ ಲೆಕ್ಕಗಳನ್ನು ವರ್ಕ್ ಮಾಡೋದು ಹಾಗೆ ಸೋಷಿಯಲಜಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಈಗ ನಾವು ಒಂದು ಸಂಧಿ ಬಗ್ಗೆ ಒಂದಷ್ಟು ಉದಾಹರಣೆ ಕೊಟ್ಟರೆ ಅದೇ ಥರ ಬೇರೆ ಬೇರೆ ಯಾವ್ಯಾವ ಬರ್ತವೆ ಸಮಾಸಗಳ ಬಗ್ಗೆ ಯಾವ್ದು ಕೊಟ್ಟರೆ ಯಾವ್ಯಾವ ಬರ್ತವೆ ಸೊ ಈ ರೀತಿಯಾಗಿ ನೀವು ಪರ್ಫೆಕ್ಟ್ ಆಗಬೇಕಾಗತ್ತೆ ಸೊ ಕನ್ನಡ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ನಡ ಏನಿದೆ ಗ್ರಾಮರು ಈವನ್ ಮ್ಯಾಥ್ಮೆಟಿಕ್ಸ್ಗಿಂತಲೂ ಕಷ್ಟ ಅಂತ ನಾನು ಹೇಳ್ಬೋದು ಯಾಕೆ ಅಂದರೆ ಅಭ್ಯಾಸ ಬೇಕು ಅಷ್ಟು ಅಭ್ಯಾಸ ಬೇಕು ತದ್ದಿದಾಂತಗಳು ಕೃದಂತ ಭಾವನಾಮಗಳು ಅಲ್ವಾ ಭಾಮಿನಿ ಷಟ್ಪದಿ ವಾರ್ತಕ ಷಟ್ಪದಿ ಆಮೇಲೆ ರಗಳೆಗಳು ಯಪ್ಪ ಹೆಂಗಿದೆ ಅಂದರೆ ಸೊ ನನಗಿಷ್ಟ ತುಂಬ ನಾನು ಕೂಡ ಓದಿದ್ದೀನಿ ನಾನು ಕೂಡ ಬರೆದಿದ್ದೀನಿ ಎಕ್ಸಾಮು ಪಾಸ್ ಮಾಡಿದ್ದೀನಿ ಆದರೂ ಕೂಡ ನಾನು ಎಲ್ಲಾನು ಮರ್ತಿದ್ದೀನಿ ಕಾರಣ ಅಪ್ಡೇಟ್ ಆಗಿಲ್ಲ ಅಂತ ಸೊ ನೀವು ಕೂಡ ಕನ್ನಡದಿಂದ ಹಿಡಿದು ಎಲ್ಲ ಸಬ್ಜೆಕ್ಟ್ಗಳನ್ನು ಪರ್ಫೆಕ್ಟಾಗಿ ಆದಷ್ಟು ಬೇಗ ಬೇಗ ನೀವು ಪರ್ಫೆಕ್ಟಾಗಿ ಇವತ್ತಿಂದ ನೆಕ್ಸ್ಟ್ ಆಗಸ್ಟ್ ಇಪ್ಪತ್ತ ಒಂದರವರೆಗೂ ಎಷ್ಟು ಓದ್ತೀರಾ ಅಷ್ಟು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಹಿಂದೆ ಓದಿರೋದು ನಿಮಗೆ ಲೆಕ್ಕಕ್ಕೆ ಕೆಲವೊಮ್ಮೆ ಬರುತ್ತೆ ಆದರೆ ಈಗ ನೀವೆಷ್ಟು ರಿವ್ಯೂ ಮಾಡ್ತೀರಾ ಎಷ್ಟು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀತೀರಾ ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ಕೂತು ಇಪ್ಪತ್ತೇ ದಿನ ಓದಿದರೂ ಕೂಡ ನೀವು ಪಾಸ್ ಆಗ್ಬೋದು ಇದು ನನ್ನ ಅನುಭವ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಿ ಎಮ್ ಲರ್ನಿಂಗ್ ಸೆಂಟರ್ಗೆ ಕರೆಕ್ಟ್ ಆಗಿರಿ ಥ್ಯಾಂಕ್ ಯು ಸೊ ಮಚ್ ಬು ಬಾಯ್